ಮಾಡ್ತಿದ್ದಾನ? ಇವತ್ತೇನಾದ್ರೂ ನನ್ನ ಕೆಣಕ್ಲಿ ಮಾಡ್ತೀನಿ ಮಾರಿ ಹಬ್ಬನ. ಶಶಿ, ನಾನು ಒಂದ್ ಮಂತ್ ಇಂದ ಫಾಲೋ ಮಾಡ್ತಾ ಇದ್ದೀನಿ. ಒಂದ್ ಮಂತ್ ಅಲ್ಲ, ಒಂದ್ ವರ್ಷ ಆದ್ರೂ ಏನು ಪ್ರಯೋಜನ ಆಗಲ್ಲ. ಶಶಿ ನೋಡು, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಕೇಳಿಸ್ಕೋ. ನನ್ಗೆ ಬೇರೆ ಹುಡುಗನ ಜೊತೆ ಮದ್ವೆ ಫಿಕ್ಸ್ ಆಗಿದೆ, ಪ್ಲೀಸ್ ಅರ್ಥ ಮಾಡ್ಕೋ. ಏಯ್ ಸುಮ್ನೆ ಮದ್ವೆ ಹುಡುಗ ಅಂತ ಹೇಳಿ ನನ್ನ ತಲೆಗೆ ಹುಳ ಬಿಡ್ಬೇಡ. ನೋಡು, ಸಿಕ್ಕ ಬಟ್ಟೆ ಸೀರಿಯಸ್ ಆಗಿ ಲವ್ ಮಾಡ್ತಾ ಇದ್ದೀನಿ. ನನ್ನ ತಲೆ ಕೆಟ್ಟ ಕೆರೆ ಹಿಡಿಯೋಕ್ಕೂ ಮುಂಚೆನೆ ಐ ಲವ್ ಯು ಟು ಅಂತ ಹೇಳಿಬಿಡ. ನಾನು ತುಂಬ ಇನ್ನೋಸೆಂಟು, ಡೀಸೆಂಟ್ ತಾಳಿ ಕಟ್ಟಿ ಸೈಲೆಂಟಾಗಿ ಸಂಸಾರ ಮಾಡ್ಕೊಂಡು ಹೋಗ್ತೀನಿ. ನಿನ್ನ ಡೀಸೆಂಟ್ನ ನಿನ್ನ ಸೈಲೆಂಟ್ನ ನಿನ್ನೇ ತಾನೇ ಇಟ್ಕೊ, ನನ್ನ ಹತ್ರ ವರ್ಕೌಟ್ ಆಗಲ್ಲ. ಶಶಿ ಶಶಿ, ಸೀರಿಯಸ್ಲಿ ಐ ನೀಡ್ ಯು ಎವರ್ ಅಂಡ್ ಫಾರ್ ಎವರ್. ಐ ಕಾಂಟ್ ಲೈ ವಿತೌಟ್ ಯು ಶಶಿ. ನಿನ್ಗೋಸ್ಕರ ಪ್ರಾಣ ಬೇಕಾದ್ರೆ ಕೊಡ್ತೀನಿ. ಈ ಚೀಪ್ ಕಿಮಿಕ್ ಎಲ್ಲ ಬಗ್ಗಲ್ಲ ಈ ಶಶಿ. ಈ ಶಶಿನು ಅಷ್ಟೇ, ಏನ್ ಹೇಳ್ತಾನೋ ಅದನ್ನೇ ಮಾಡೋದು. ಮಾತಾಡೋರ್ಗಿಂತ ಮಾಡ್ತೋಸ್ರೆ ನಂಗೆ ತುಂಬಾ ಇಷ್ಟ. ಹಾಗಾದ್ರೆ ನಾಳೆಯಿಂದ ಶಶಿ ಟಾರ್ಚರ್ ನಿಂತೋಗುತ್ತೆ. ನೀನ್ ನೋಡ್ತೀನಿ ಅಂದ್ರೆ ನನಗೆ ಸಿಗಲ್ಲ. ಥ್ಯಾಂಕ್ ಗಾಡ್, ಇದೇನಾದ್ರೂ ನಿಜ ಆದ್ರೆ ಆ ದೇವ್ರಿಗೆ 101 ನಮಸ್ಕಾರ ಹಾಕ್ತೀನಿ. ನನ್ನ ಲೈಫ್ ಇಂದ ದೂರ ಹೋಗ್ಬಿಡು ಪ್ಲೀಸ್. ಅನ್ನ ಬಿಟ್ಬಿಡೋ ಮರಾಯ. ಶಶಿ, ರಿಯಲಿ ಐ ಲವ್ ಯು ಶಶಿ. ನಿನಗೋಸ್ಕರ ಪ್ರಾಣ ಬೇಕಾದ್ರೆ ಕೊಡ್ತೀನಿ. ಅದು ನೀನ್ ಬೈದಿರೋ ಬೇಜಾರ್ಗೆ ಪಾಯ್ಸನ್ ತರೋಣ ಅಂತ ಹೋದ್ನಾ.
ಎಷ್ಟು ತರ ಎದೆಲ್ಲೇನಾದ್ರು ಕಲ್ಲಿಟ್ಕೊಂಡಿದ್ದೀರಾ? ಏಕೆ ಎದೆಲ್ಲಿ ಕಲ್ಲಿದ್ದು ಅವನಿಗೆ ಇದೆಲ್ಲ ಅಂಟೋದಿಲ್ಲ ಅನ್ನೋದಕ್ಕೆ ಕುಡಿತಿರೋದು ಫುಲ್ ಬಾಟ್ಲು ರಾ ಬಾಸ್. ಮುಚ್ಕೊಂಡು ಹೋಗಲ್ಲ. ಯಾವ ಗುರುವನ್ನು ಊಟ ಕುಡ್ಕ ಇದ್ದಂಗ ಅವನೇ. ಏಯ್ ನಾಲ್ಕ್ ಬಿಯರು. ಇದನ್ನು ಕುಡಿಬೇಕು ಅಂದರೆ ಧೈರ್ಯ ಬೇಕು, ಧೈರ್ಯ ಬೇಕು ಅಂದರೆ ಇದನ್ನು ಕುಡಿಬೇಕು. ಸೊ ಫಸ್ಟು ನಾನು ಇದನ್ನೇ ಕುಡಿತೀನಿ. ಸದಾ ಬಿಡ್ರೆ ಪೊಲೀಸ್ ಅವ್ರ ಎನ್ಕ್ವೈರಿಗೆ ಅಂತ ಇಲ್ಲಿ ಬಾರ್ನೇ ಸೇಜ್ ಮಾಡಿಸ್ಬಿಡ್ತಾರೆ. ಅನ್ಯಾಯವಾಗಿ ನನ್ನಿಂದ ನನ್ನ ಕೊಡೋ ಫ್ರೆಂಡ್ಸ್ಗಳಿಗೆಲ್ಲ ತೊಂದರೆ ಆಗ್ತದೆ ಇಲ್ಲ. ಸೊ ನನ್ನಿಂದ ನನ್ನ ಫ್ರೆಂಡ್ಸ್ಗೆಲ್ಲ ತೊಂದರೆ ಆಗೋದು ಇಷ್ಟ ಇಲ್ಲ. ಇದನ್ನು ನಾನು ಆಚೆ ಹೋಗಿ ಕುಡಿತೀನಿ. ಹಿಂಸೆ ಕೊಡ್ತಾನೆ ಗುರು ಇವನು. ಗಾಡಿಯೇ ಕಾಣಿಸ್ತಾ ಇಲ್ವಲ್ಲ.
ನಂಗೆ ಸಖತ್ ಭಯ ಆಗಿತ್ತು ಗೊತ್ತಾ. ನಿಜವಾಗ್ಲೂ ನನ್ನ ಬಿಟ್ಟೋಗ್ಬೇಕಂತ ಡಿಸೈಡ್ ಮಾಡಿದ್ದ? ಹೌದು, ಆದ್ರೆ ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ನಾನು ನಿನ್ನೇ ಇಷ್ಟಪಡ್ತೀನಿ. ನಾನೇ ಹೋದ್ರೆ ಪ್ರೀತಿ ಕಳ್ಕೊಂಡಾಗ ಆಗ್ತಾ ಇರ್ಲಿಲ್ವಾ? ಪ್ರೀತಿ ಕಳ್ಕೊಂಡಿರೋ ನೋವು ನನಗೆ ಮಾತ್ರ ಸಾಕು. ಆ ನೋವನ್ನ ನಿನ್ನೆ ಕೊಡಕ್ ನಂಗೆ ಇಷ್ಟ ಇರಲಿಲ್ಲ. ನೀನನ್ನ ಲವ್ ಮಾಡ್ತಾ ಇದೀಯ ಅಂತ ನಂಗೆ ಮೊದಲೇ ಗೊತ್ತಿತ್ತು. ಅದೆಂಗೆ? ಹೌದು, ನನ್ನ ಮೇಲೆ ಇಷ್ಟೊಂದು ಲವ್ ಇಟ್ಕೊಂಡು ಯಾಕೆ ಅಷ್ಟೊಂದು ಸತಾಯಿಸ್ತೆ? ಫಸ್ಟ್ ಟೈಮ್ ನೀನು ನನಗೆ ಪ್ರಪೋಸ್ ಮಾಡಿದಾಗಲೇ ನನ್ನಲ್ಲಿ ನಾನು ಒಪ್ಕೊಂಡೆ. ಹುಡುಗಿರಿಗೆ ಸ್ಮಾರ್ಟ್ ಆಗಿರೋ ಹುಡುಗರಿಗಿಂತ ಇನ್ನೋಸೆಂಟ್ ಆಗಿರೋ ಹುಡುಗರು ಅಂದರೆ ತುಂಬ ಇಷ್ಟ. ನನಗೆ ನೀನು ಇನ್ನೋಸೆನ್ಸ್ ತುಂಬ ಇಷ್ಟ.